ओं नमस्तेऽस्तु भगवन् विश्वेश्वराय महादेवाय त्रयंबकाय त्रिपुरांतकाय त्रिकाग्निकालाय कालाग्नि रुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। त्रयंबकं यजामहे सुगंधिं पुष्टिवर्धनं उर्वारुकमिव वंदनान् मृत्योर्मुक्षीयमामृतात्। एते सहस्रमयुतं पाशां मृत्योर्मर्त्या यहन्तवे तान् यज्ञस्य मायया सर्वानव यजामहे। मृत्यवेस्वाहा मृत्यवेस्वाहा आ। ओम शांति शांति शांति। हरिओं इल्ले नेरेदिरुवंत नन्न एल्ल सद्भक्तरिगे नमस्करिसुत्ता। इवत्तिन दिन ನಾವು ಶಿವನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ್ರಿ. ಶಿವ ಅಂತ ಹೇಳಿದರೆ ಶಿವ ಎನ್ನುವಂಥ ಶಬ್ದ ಶಂ ಕರೋತಿ ಶಿವ, ಮಂಗಳ ಉಂಟು ಮಾಡುವಂಥವನೇ ಶಿವ. ಅದಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿ ಇವರಲ್ಲಿ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅನ್ನಾಕತ್ತಿದ್ದರಿ. ಬ್ರಹ್ಮಾಜಿ ಹೇಳ್ತಾನೆ ನಾನು ಸೃಷ್ಟಿ ಮಾಡಬೇಕು ನಾನು ಶ್ರೇಷ್ಠ. ವಿಷ್ಣು ಹೇಳ್ತಾನೆ ನೀ ಸೃಷ್ಟಿ ಮಾಡಿಬಿಟ್ಟಪ್ಪ ಅವ್ರ ಸಂರಕ್ಷಣೆ ಮಾಡಲಿಕ್ಕೆ ನಾನು ಶ್ರೇಷ್ಠ. ಆವಾಗ ಅವರಿಬ್ಬರು ಮಂದಿ ಅಂತಾರೆ ನಾನು ಶ್ರೇಷ್ಠನೋ ನೀ ಶ್ರೇಷ್ಠ ಅನ್ನೋದನ್ನು ಶಿವನಿಗೆ ಕೇಳೋಣ ನಡಿ ಅಂತ ಹೇಳ್ತಾರ್ರಿ. ಶಿವಗೆ ಗೊತ್ತಾಗ್ಬಿಡ್ತೈತ್ರಿ, ಇವನಿಗೆ ಹೇಳಿದ್ರೆ ಒಂದು ನಮೂನಿರಿ, ಅವನಿಗೆ ಹೇಳಿದ್ರೆ ಅವನಿಗೊಂದು ನಮೂನಿರಿ, ಎರಡೂ ಕಣ್ಣಿದ್ದಂಗನ. ಅದಕ್ಕಾಗಿ ಶಿವ ತನ್ನ ಸಗುಣ ರೂಪವನ್ನು ಬಿಟ್ಟು ಅವನ ನಿರ್ಗುಣವಾಗಿರುವಂಥ ಲಿಂಗಾಕಾರ ಆಗ್ಬಿಡ್ತಾನ್ರಿ. ಲಿಂಗಾಕಾರ ಆದ ಕೂಡಲೇ ಅವ್ರು ನೋಡ್ತಾರೆ ಪರಮಾತ್ಮ ಲಿಂಗಾಕಾರ ಆಗಿದ್ದಾನೆ, ಆದರೂ ನಮ್ಮ ಪ್ರಶ್ನೆ ಕೇಳೋಣಂತೇಳಿ ಶಿವ ನಾನು ಶ್ರೇಷ್ಠನೋ ಅಥವಾ ವಿಷ್ಣು ಶ್ರೇಷ್ಠ ಅಂತೇಳಿ ಬ್ರಹ್ಮಾಜಿ ಕೇಳ್ತಾರೆ. ಕೇಳಿದ್ದಕ್ಕೆ ಆಗ ಶಿವ ಅಶರೀರವಾಣಿಯಿಂದ ಹೇಳ್ತಾನೆ ಯಾರು ನನ್ನ ಅಂತವನ್ನು ಗುರುತಿಸುತ್ತಾರೋ ಅವರು ಶ್ರೇಷ್ಠ ಅಂತ ಹೇಳ್ತಾನೆ. ಆವಾಗ ಆ ಶಿವನ ಅಂತ ಹೇಳಿದರೆ ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಕೂಡ ಆ ಲಿಂಗ ಏಕಾಕಾರವಾಗಿ ಕಾಣಿಸ್ತಾ ಇರ್ತೈತೆ. ಆವಾಗ ಆ ಇವನು ಇದ್ದಾನಲ್ರಿ ಬ್ರಹ್ಮಾಜಿ, ಅವನ ಹಂಸ ಇರ್ತೈತ್ರಿ ಹಾರೋದು. ಹಾರೋದು ಯಾವಾಗಲೂ ಎಲ್ಲರಿ ಮೇಲೆ ಹಾರಬೇಕು ಅವರು. ಅದಕ್ಕಾಗಿ ಆ ಬ್ರಹ್ಮಾಜಿ ಮೇಲೆ ಹಾರ್ತಾ ಹಾರ್ತಾ ಹೋಗ್ತಾನೆ, ನಾರಾಯಣ ಅವನು ಕೆಳಗೆ ಹೋಗ್ತಾನ್ರಿ. ಅವನು ಕೆಳಗೆ ಹೋಗ್ತಾನೆ, ಅವನು ಮೇಲೆ ಹೋಗ್ತಾನೆ. ಹೋಗ್ತಾ ಹೋಗ್ತಾ ಹೋಗ್ತಾರೆ, ಹೋದರೂ ಸಹಿತ ಅಂತ ಗೊತ್ತಾಗೋದಿಲ್ಲ ರೀ. ಆವಾಗ ಬ್ರಹ್ಮಾಜಿಗೆ ಅಲ್ಲಿ ನೋಡ್ತಾನೆ ಒಂದು ಕೇದಿಗಿರಿ, ಅದು ಉದುರಿ ಕೆಳಗೆ ಬೀಳ್ತಾ ಇರ್ತೈತ್ರಿ. ಆ ಕೇದಿಗೆ ಕೇಳ್ತಾನೆ ನೀನು ಮೇಲಿಂದ ನನಗಿಂತ ಭಾಳ ಮೇಲಿಂದ ಬಂದೆ, ಅಲ್ಲಿವರೆಗೂ ಅಂತವನ್ನು ಕಂಡು ಏನಂತ ಕೇಳ್ತಾರೆ. ಆವಾಗ ಅದಕ್ಕೆ ಅದಿಗೆ ಹೇಳ್ತೈತಿ ನಾನು ಹುಟ್ಟಿದಾಗಿಂದ ನೋಡಿಲ್ಲ, ನಾನು ಹುಟ್ಟಿದ ಕೂಡಲೇ ಬಿಡಾಕತ್ತೇನೆ, ಎಷ್ಟು ವರ್ಷ ಆಯಿತು ಇನ್ನೂ ನನಗೆ ಅದ್ರದ್ದು ಅಂತ ಗೊತ್ತಿಲ್ಲ ಅಂತ ಹೇಳ್ತೈತ್ರಿ. ಆವಾಗ ಬ್ರಹ್ಮಾಜಿ ಅಂತಾನೆ ಈಗ ಹ್ಯಾಂಗೂ ಅಲ್ಲಿ ತನಕ ಹೇಳಿ ಬಂದದ್ದೈತಿ, ಅಲ್ಲಿ ತನಕನೂ ಗೊತ್ತಿಲ್ಲ, ಹೋಗಲಿ ಬಿಡಂತೆ ಕೆಳಗೆ ವಾಪಸ್ ಬರ್ತಾನೆ ರೀ. ಅಷ್ಟೊತ್ತಿಗೆ ವಿಷ್ಣುನು ಬರ್ತಾನೆ. ಇಬ್ಬರು ಮಂದಿ ಬಂದ ತಕ್ಷಣ ಶಿವನೇ ಪ್ರತ್ಯಕ್ಷ ಆಗ್ತಾನೆ. ಯಾರು ನನ್ನ ಅಂತ ನೋಡಿದ್ರಿ ಅಂತ ಕೇಳ್ತಾನೆ. ಬ್ರಹ್ಮಾಜಿ ಹೇಳ್ತಾನೆ ನನಗೆ ನಿನ್ನ ಅಂತ ಗೊತ್ತಾಯಿತು, ನೀನು ಅಲ್ಲಿ ಮೇಲಿನ ತನಕ ಅದಿ ಅಂತ ಹೇಳ್ತಾನೆ. ಆವಾಗ ವಿಷ್ಣು ಕೇಳ್ತಾನೆ, ಆವಾಗ ವಿಷ್ಣು ಹೇಳ್ತಾನೆ ನನಗೆ ಮಾತ್ರ ನಿನ್ನ ಅಂತ ಗೊತ್ತಾಗಲಿಲ್ಲಪ್ಪ, ನಾನು ಎಷ್ಟೆಷ್ಟು ಹೋದರೂ ಸಹಿತ ನೀ ಇನ್ನೂ ಇದ್ದಿ, ಅದಕ್ಕೆ ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಅವನು ಸತ್ಯವನ್ನೇ ಹೇಳ್ತಾನೆ. ಆವಾಗ ಶಿವ ಹೇಳ್ತಾನೆ ನೀನು ನನ್ನ ಅಂತವನ್ನು ತಿಳಿದುಕೊಂಡೆ ಅಂತ ಹೇಳಿದ್ದಕ್ಕನೆ ಸುಳ್ಳು ಹೇಳಿದಿ, ನಿನಗೆ ಯಾರೂ ಪೂಜಿಸಿದಂತೆ ಆಗಲಿ, ಅಸತ್ಯವನ್ನು ನುಡಿದಿದ್ದಕ್ಕೆ ನಿನಗೆ ಯಾರೂ ಪೂಜಿಸಬಾರದು, ಆದರೆ ನಾರಾಯಣ ನೀನು ಸತ್ಯವನ್ನು ಹೇಳಿದ್ದಕ್ಕೆ ನೀನು ಸತ್ಯನಾರಾಯಣ ಅಂತೇಳಿ ಪ್ರಸಿದ್ಧನಾಗು. ಅದಕ್ಕಾಗಿ ಸತ್ಯನಾರಾಯಣನ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿದ್ದೇ ಆದರೆ ಅವರ ಎಲ್ಲ ಕಷ್ಟಗಳು ಹೋಗಿ ನೀವು ಬೇಡಿದ್ದನ್ನೆಲ್ಲ ಕೊಡುವಂತಹ ಶಕ್ತಿ ಶಿವ ನಾರಾಯಣಿಗೆ ಕೊಡ್ತಾನ್ರಿ. ಅದಕ್ಕಾಗಿ ದೇವೋಂಕಾ ದೇವ್ ಮಹಾದೇವ್ರೇ ಶಿವ. ಅದಕ್ಕಾಗಿ ಶಿವನ ಆರಾಧನೆಯನ್ನು ಮಾಡಬೇಕು, ನಾರಾಯಣನ ಆರಾಧನೆಯನ್ನು ಮಾಡಬೇಕು.
ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದರೆ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ಹ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದೇವರನ್ನು ಹುಡುಕಲಿಕ್ಕೆ ಹೋದ ಸಿಗಂಗಿಲ್ಲ, ದೇವರಂದ್ರೇ ಗುರು, ಗುರು ಅಂದ್ರೇ ದೇವರು. ಅದಕ್ಕಾಗಿ ಈ ತಿಂಗಳಲ್ಲಿಯೂ ಕೂಡ ಗುರುವಿಗೆ ಕರೆದು ಪಾದ ಪೂಜೆ ಮಾಡಿ ಅವರಿಗೆ ಹಣ್ಣುಗಳನ್ನೆಲ್ಲ ಕೊಟ್ಟು ಗುರುದಕ್ಷಿಣೆಯನ್ನು ಕೊಟ್ಟು ಅವರಿಗೆ ಅನ್ನದಾನವನ್ನು ಮಾಡಿದ್ದೇ ಆದರೆ ಆ ಭಗವಂತನ ಸಂಪ್ರೀತನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವೆಲ್ಲರೂ ಇವತ್ತಿನ ದಿನ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಆ ಗುರುವಿನ ಕೃಪೆ ನಮ್ಮೆಲ್ಲರ ಮೇಲೆ ಆಗಲಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ನಾನು ಪೂರ್ಣ ವಿರಾಮ. ಓಂ ತತ್ಸತ್.